ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಅರಿಯನ್ ಮೀ ಟಾಕ್ಸ್. ನಾನು ನಿಮ್ಮ ಹರ್ಷ, ನಾನು ಸೂಪರ್ ಆಗಿದ್ದೀನಿ, ನೀವೆಲ್ಲ ಸೂಪರ್ ಸೆಬಿ ಉಪ್ಪರ್ ಆಗಿರಬೇಕು ಅಂತ ಕೋರ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ತುಂಬ ಟೇಸ್ಟಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಳುವಂತಹ ಕ್ಯಾಪ್ಸಿಕಮ್ ಮಸಾಲ ಫ್ರೈ. ಸೊ ಇದು ರೈಸ್ಗೆ, ಚಪಾತಿಗೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನೀತಾ, ಅವರು ತುಂಬ ದಿನಗಳಿಂದನೇ ಕೇಳಿದ್ರು ಕ್ಯಾಪ್ಸಿಕಮ್ ಮಸಾಲ ಫ್ರೈ ತೋರಿಸಿ ಅಂತ ಚಪಾತಿಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು, ಬಟ್ ವಿಡಿಯೋ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ನೀತಾ ಅವ್ರಿಗೆ ತುಂಬ ಥ್ಯಾಂಕ್ ಯು ಮೆಸೇಜ್ ಮಾಡಿ ಕೇಳಿದ್ದಕ್ಕೆ. ಸೊ ಹಾಗಾದರೆ ಬನ್ನಿ ಈಗ ನೋಡೋಣ ಯಾವ ರೀತಿ ಕ್ಯಾಪ್ಸಿಕಮ್ ಮಸಾಲ ಫ್ರೈ ಮಾಡೋದು ಅಂತ. ಈಗ ಒಂದು ಬಾಂಡ್ಲಿಯನ್ನು ತೆಗೆದುಕೊಂಡು, ಈಗ ನಾನಿಲ್ಲಿ ತೋರಿಸ್ತಾ ಇರೋ ಪಲ್ಯ ಬಂದು 4 ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು 3-4 ಟೇಬಲ್ ಸ್ಪೂನಷ್ಟು ಆಯಿಲ್ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈ ಪಲ್ಯ. ಸೊ ಈಗ 1/4 ಚಮಚದಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ, ಅದು ಚಿಟಪಟ ಅಂದಮೇಲೆ 1/4 ಚಮಚದಷ್ಟು ಜೀರಿಗೆ, ಸೊ ಅದು ಸಹ ಚಿಟಪಟ ಅಂದಮೇಲೆ ನಾನಿಲ್ಲಿ ಈರುಳ್ಳಿ 1-2 ದೊಡ್ಡ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಡಿ ನೋಡಿ, ಈ ರೀತಿ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ಈರುಳ್ಳಿ. ಸೊ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಬಾಡಿಸ್ಕೊತೀನಿ. ಇದೊಂದು ಲೈಟ್ ಪಿಂಕ್ ಕಲರ್ ಬಂದರೆ ಸಾಕಾಗುತ್ತೆ, ತುಂಬ ಗೋಲ್ಡನ್ ಕಲರು ಏನು ಬೇಡ. ಈಗ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲ್ಯ ಅನ್ನೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ 1/4 ಚಮಚದಷ್ಟು ಅರಿಶಿನ ಪೌಡರನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ನಾನು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 4 ದೊಡ್ಡ ದಪ್ಪ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ನೀವು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ, ಪಲ್ಯ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಿಮಗೇನಾದರೂ ಬೇಡ ಅನಿಸಿದ್ರೆ ಸ್ವಲ್ಪ ಚಿಕ್ಕದಾಗೂ ಸಹ ಕಟ್ ಮಾಡ್ಕೋಬಹುದು. ನಾನು ಈ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಇದು ಫ್ರೈ ಆಗೋದಕ್ಕೆ ಟೋಟಲಾಗಿ ನಮಗೆ 8-10 ನಿಮಿಷ ಬೇಕಾಗುತ್ತೆ. ಮತ್ತು ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 2 ಹಸಿ ಮೆಣಸಿನಕಾಯನ್ನು ಈ ರೀತಿಯ ಮಧ್ಯಕ್ಕೆ ಸೀಳ್ಕೊಂಡು ನಾನು ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ, ಕ್ಯಾಪ್ಸಿಕಮ್ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಮತ್ತು ಈ ನೀವು ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡಿದ್ದೀರಾ ಅಂದರೆ ಇದು ಕಟ್ ಆಗಬೇಕು. ಇನ್ನೊಂದು, ತುಂಬ ಜಾಸ್ತಿನೂ ಕುಕ್ ಮಾಡಬೇಡಿ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿದ್ದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಇದೊಂದು 80% ಅಷ್ಟು ಕುಕ್ ಆದರೆ ಸಾಕಾಗುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ 1/4 ಟೀಸ್ಪೂನಷ್ಟು ಧನಿಯಾ ಪೌಡರ್, 1 ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಎರಡನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಮತ್ತೆ ನಾವು 1 ನಿಮಿಷ ಅಷ್ಟು ಫ್ರೈ ಮಾಡ್ಕೋಬೇಕು. ಸೊ ಧನಿಯಾ ಪುಡಿನೂ ಅಷ್ಟೇ, ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ಚೆನ್ನಾಗಿರುತ್ತೆ ಫ್ಲೇವರು. ಈ ರೀತಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಉರಿದಿದ್ದಾದಮೇಲೆ ಇದಕ್ಕೆ ನಾನಿಲ್ಲಿ ತುರಿದಿರುವಂತಹ ಹಸಿ ಕೊಬ್ಬರಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಾಗಿರೋ ಒಣಗಿರೋ ಕೊಬ್ಬರಿನೂ ಸೇರಿಸ್ಕೋಬೋದು, ಇಲ್ಲ ಹಸಿದು ಹಾಕ್ಕೋಬಹುದು. ಸೊ ಇಲ್ಲಿ ಕೊಬ್ಬರಿ ಅನ್ನೋದು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಡಿಮೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಟೋಟಲಾಗಿ 1/2 ತೆಂಗಿನಕಾಯಿ ಚಿಪ್ಪಿ ಇರುತ್ತಲ್ವ, ಸೊ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಅಷ್ಟೇ ಲೋ ಫ್ಲೇಮಲ್ಲೇ ನೀವು ಚೆನ್ನಾಗಿ ಕೊಬ್ಬರಿಯ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಮತ್ತು ಏನು ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಚೆನ್ನಾಗಿ ಕೈ ಆಡ್ತಾ ಇರ್ರಿ. ಇದೊಂದು 2 ಮಿನಿಟ್ಸ್ ತಗೊಳುತ್ತೆ ಅಷ್ಟೇ. ಸೊ ನಿಮಗೇನಾದರೂ ಉಪ್ಪು ಖಾರ ಬೇಕಾಗಿದ್ದರೆ ಈಗಲೇ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಕೊಬ್ಬರಿಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ನೀವು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈ ಕೊಬ್ಬರಿನ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರೋ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಸ್ಟೌವ್ ಆಫ್ ಮಾಡಿ ಈಗ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು. ಇದನ್ನು ಸಹ ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀವು ಈ ಯಮ್ಮಿಯಾಗಿರುವಂತಹ ಕ್ಯಾಪ್ಸಿಕಮ್ ಮಸಾಲ ಫ್ರೈಯನ್ನು ಚಪಾತಿನೊಂದಿಗೆ ಇಲ್ಲಾಂದರೆ ರೈಸೊಂದಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಚಪಾತಿ ಜೊತೆ ಅಂತೂ ಆಹಾ, ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನಿಮಗೂ ಏನಾದರೂ ಈ ರೀತಿ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಾವು ಸಹ ವೀಡಿಯೋಸ್ನ ಮಾಡ್ತೀವಿ.
ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೇನಾದರೂ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ತಪ್ಪದೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಮುಂದಿನ ಒಳ್ಳೆ ಇಂಟ್ರೆಸ್ಟಿಂಗ್ ಇರುವಂತಹ ವೀಡಿಯೋನೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನಮಸ್ತೆ. ಈ ಸಲ ಕ್ಯಾಪ್ಸಿಕಮ್ ಇತ್ತು ಅಂದರೆ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ. ಎಲ್ಲರೂ ಅಷ್ಟೇ ತುಂಬ ಇಷ್ಟಪಡ್ತಾರೆ, ಕ್ಯಾಪ್ಸಿಕಮ್ ತಿಂದೇ ಇರೋರು ಸಹ ತಿಂತಾರೆ. ಓಕೆ, ಸೀ ಯೂ.